ಚಿಕ್ಕೋಡಿ ತಾಲೂಕಿನ ತೋರನಹಳ್ಳಿ ಗ್ರಾಮದ ರಾಜು ಗೌಳಿ ಅವರು ಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು. ದೇಶದ ವಿವಿಧ ಭಾಗದ ಗಡಿಯಲ್ಲಿ 18 ವರ್ಷಗಳ ಕಾಲ ಭಾರತದ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ತಮ್ಮ ಸ್ವಗ್ರಾಮವಾದ ತೋರನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ರಾಜು ಗೌಡಿಯವರಿಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು. ಸಕಲ ವಾದ್ಯ ಮೇಳದೊಂದಿಗೆ ತೆರೆದ ವಾಹನದಲ್ಲಿ ಪುಷ್ಪವೃಷ್ಟಿಯ ಮೂಲಕ ದೇಶಭಕ್ತಿ ಗೀತೆಗಳಿಗೆ ಗ್ರಾಮಸ್ಥರು ಹೆಜ್ಜೆಯನ್ನು ಹಾಕಿದರು. ಭಾರತ್ ಮಾತಾ ಕಿ ಜೈ ಎನ್ನುವ ಜಯಘೋಷಗಳ ಮೂಲಕ ಯೋಧ ರಾಜು ಗೌಳಿಯವರನ್ನ ತೋರಣಹಳ್ಳಿ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಇನ್ನು ಯೋಧನ ಅದ್ದೂರಿ ಮೆರವಣಿಗೆಯು ತೋರಣಹಳ್ಳಿ ಗ್ರಾಮದಾದ್ಯಂತ ಸಂಚರಿಸಿತು. ನಿವೃತ್ತ ಯೋಧ ರಾಜು ಗೌಳಿಯವರನ್ನ ತೋರಣಹಳ್ಳಿ ಗ್ರಾಮಸ್ಥರು ಅತ್ಯಂತ ಪ್ರೀತಿ ಗೌರವ ಆತರದಿಂದ ಸ್ವಾಗತಿಸಿದರು. ನಂತರ ನಿವೃತ್ತ ಯೋಧ ರಾಜು ಗೌಳಿಯವರು ಮಾತನಾಡಿ, ನಮ್ಮ ಗ್ರಾಮ ತೋರಣಹಳ್ಳಿಗೆ ಬಂದಿದ್ದೇನೆ, ಆದರೆ ನಾನು ನಿರೀಕ್ಷೆ ಮಾಡದೇ ಇರುವಷ್ಟು ಗ್ರಾಮಸ್ಥರು ನನ್ನನ್ನು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡಿದ್ದಾರೆ. ನಮ್ಮ ಗ್ರಾಮಸ್ಥರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನನ್ನ ಸ್ವಾಗತಿಸಿಕೊಂಡಿದ್ದು, ನಾನು ಸೈನಿಕನಾಗಿ ದೇಶ ಸೇವೆ ಮಾಡಿರುವುದು ನನಗೆ ಹೆಮ್ಮೆ ಎನಿಸುತ್ತದೆ ಅಂತ ಹೇಳಿದರು. ನಾನು ಎಕ್ಸೆಪ್ಟ್ ಮಾಡಲಿಲ್ಲ ಈ ರೀತಿ ಎಲ್ಲ ಸ್ವಾಗತ ಮಾಡ್ತಾರಂತ. ನಾನು ತಿಳ್ಕೊಂಡಿದ್ದೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೋದು, ಮುಂದಿನಿಂದ ಇಲ್ಲಿ ಬರುವಂತೆ. ಮೂರುವರೆ ಗಂಟೆಗಳ ಕಾಲ ಎಲ್ಲ ಗಲ್ಲಿ ಗಲ್ಲಿ ಸ್ವಾಗತವನ್ನು, ಊರೇ ಊರಿನ ಜನರಲ್ಲೂ ಸ್ವಾಗತವನ್ನು ಕೊಡ್ತಾರೆ. ಅವರ ಕಿಮ್ಮತಿ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ನನ್ನನ್ನು ಬರಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಬೇಕು. ಜಮ್ಮು ಕಾಶ್ಮೀರ ದ್ರಾಸ್, ಆಮೇಲೆ ತಂಗ್ದಾರ್, ಆಮೇಲೆ ಅಸ್ಸಾಂ, ಅಂಬಾಲಾ, ಜಾಸಿ, ಈಗ ಲಾಸ್ಟಲ್ಲಿ ಬಂದು ಟಿಬ್ರಿ ಬರ್ತಾ ಇದ್ರು ಪಂಜಾಬಲ್ಲಿ. ಇಲ್ಲಿವರು ನಾನು 6 ಲೊಕೇಶನ್ಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ. ಎಷ್ಟು ಆಗ್ಬೇಕು ಸೇರ್ಬೇಕು, ಮಿಲ್ತ ದೇಶ ಸೇವೆ ಮಾಡಬೇಕು. ಜೀವನ ಅನ್ನೋದು ಒಂದೇ ಸಲ ಹೊಟ್ಟೆ ಬರ್ತಲ್ರಿ, ಅದರಲ್ಲಿ ದೇಶ ಸೇವೆ ದೇಶಕ್ಕಾಗಿ. ಇಲ್ಲಿ ಹಳ್ಳಿಯಲ್ಲಿ ಯಾರು ಸೇವೆ ಮಾಡ್ತಾರೆ, ಒಬ್ಬರ ರಾಜ್ಯಕ್ಕಾಗಿ ಮಾಡ್ತಾರೆ, ಅವ್ರ ದೇಶಕ್ಕಾಗಿ ಹೋಗೋರು ಕಡಿಮೆ ಇರ್ತಾರೆ. ನಮ್ಮ ದೇಶಕ್ಕಾಗಿ ದೇಶ ಸೇವೆ ಮಾಡ್ಬೇಕ್ರಿ. ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು, 10 ವರ್ಷ 20 ವರ್ಷ ಎಷ್ಟು ಮಾಡಿ ಆಮೇಲೆ ಜೀವನ ಐತಲ್ರಿ. ಆಮೇಲೆ ಜೀವನ ಬಂದು ತಮ್ಮ ನಾಡಿನ ಸೇವೆ ಮಾಡಲಿ, ಆಮೇಲೆ ಮಾಡಲಿ ಮಾಡ್ತಾರೆ. ನಂತರ ತೋರಣಹಳ್ಳಿ ಗ್ರಾಮದ ಹಿರಿಯ ಮುಖಂಡರು ಮತ್ತು ಗುತ್ತಿಗೆದಾರ ಬಸವರಾಜ್ ಮಾಳಿಗೆ ಮಾತನಾಡಿ, ನಮ್ಮ ಗ್ರಾಮದ ಯೋಧ ರಾಜು ಗೌಳಿಯವರು 18 ವರ್ಷಗಳ ಕಾಲ ದೇಶ ಸೇವೆಯನ್ನ ಮಾಡಿ ನಿವೃತ್ತಿಯನ್ನ ಹೊಂದಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ದೇಶದ ವಿವಿಧ ಗಡಿಗಳಲ್ಲಿ ತಮ್ಮ ಜೀವದ ಅಹಂಗು ತೊರೆದು ಭಾರತ ಮಾತೆಯ ಸೇವೆ ಮಾಡಿದ ಹೆಮ್ಮೆ ನಮಗಿದೆ. ಈ ನಿಟ್ಟಿನಲ್ಲಿ ರಾಜು ಗೌಳಿಯವರನ್ನ ನಾವು ಇಷ್ಟೊಂದು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡಿದ್ದೇವೆ ಅಂತ ಹೇಳಿದರು. ಈ ಕಾರ್ಗಿಲ್ ಯುದ್ಧ ಆಗಲಿ, ಮುಂದೆ ಯಾವಾಗ ಕಮ್ಮಿ ಕಡೆ ಯುದ್ಧ ಆಗಲಿ, ಆಮೇಲೆ ನಮ್ಮ ದೇಶದಾಗ ಎಲ್ಲ ತಾಯಿ ಹೆಣ್ಣು ದೇಶದಾಗ ಜೀವನ ಕೊಡಕ್ತಾ ಇರೋರು. ಅದಕ್ಕಾಗಿ ಏನಾಯ್ತು, ನಮ್ಮ ಹಳ್ಳಿ ಜನರೆಲ್ಲ ಮತ್ತೆ ಇಂಥವ್ರು ನೋಡಿ ಮತ್ತು ನಮ್ಮ ಯುವಕರೆಲ್ಲ ಹೋಗಿ ನಮ್ಮ ದೇಶ ಮಾಡಿ ಹೋಗ್ಬೇಕು ಅನ್ನೋ ಆಸೆ ಐತಿ. ಮತ್ತೆ ಇಂಥ ಯುವಕರು ನಮ್ಮ ದೇಶ ಎಲ್ಲ ತಾಯಿ ಬೆಳೆಸಿ ದೇಶ ಮಾಡಿ. ಈ ಸಂದರ್ಭದಲ್ಲಿ ರಾಯಗೌಡ ಕೆಳಗಿನಮನಿ, ರವಿ ಹಿರೇಕೋಡಿ, ಅನಿಲ್ ಪಾಟೀಲ್, ಮಾರುತಿ ಮಾಳಿಗೆ, ಅಣ್ಣಪ್ಪ ಅಸೋದೆ, ಸಂಜು ಗೌಳಿ, ಕೃಷ್ಣ ಜುಗೆ, ಮಾರುತಿ ಬುದಲೆ, ಲಕ್ಷ್ಮಣ್ ಪಾಟೀಲ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಡಿ ಕೆ ಬುಪ್ಪಾರ್, ಇನ್ ನ್ಯೂಸ್, ಚಿಕ್ಕೋಡಿಯಾ.